ಮೂಡಾಸೈಟು ಅಕ್ರಮ ಆರೋಪದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಸದ್ದಿಲ್ಲದೆ ನಡೀತಾ ಇದೆ. ಮುಂದಿನ ಮುಖ್ಯಮಂತ್ರಿಯಾಗೋ ಆಸೆಯನ್ನ ಸಚಿವರು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ ಮೇಲೆ ಕಾಂಗ್ರೆಸ್ ಪಾಳೆಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಇದರ ನಡುವೆ ಡಿಕೆ ಶಿವಕುಮಾರ್ ನರೇಂದ್ರ ಮೋದಿಯವರನ್ನ ಭೇಟಿಯಾದಂಥ ಫೋಟೋ ಕಾಂಗ್ರೆಸ್ ಹೈಕಮಾಂಡ್ನ ನಿದ್ದೆಗೆಡಿಸಿದೆ. ಭೇಟಿ ಹಿಂದಿನ ಸೀಕ್ರೆಟ್ ತಿಳಿಯೋದಕ್ಕೆ ಶತ ಪ್ರಯತ್ನ ಮಾಡಲಾಗ್ತಾ ಇದೆ. ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ, ಇವರನ್ನ ಭೇಟಿಯಾಗೋಕೆ ಅಪಾಯಿಂಟ್ಮೆಂಟ್ ಸಿಗೋದು ಅಷ್ಟು ಸುಲಭ ಅಲ್ಲ, ದಿನಗಟ್ಟಲೆ ಕಾಯ್ಬೇಕು. ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಧಾನಿ ಭೇಟಿಗಾಗಿ ದೆಹಲಿಗೆ ಹೋದಾಗ ಎಷ್ಟೋ ಬಾರಿ ಮೋದಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬಂದಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿರುವುದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಪ್ರಧಾನಿ ಮೋದಿ ಭೇಟಿಯಾಗಿ ಸೈಲೆಂಟ್ ಆಗಿದ್ರ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಟ್ರಬಲ್ ಶೂಟ್ ಅನ್ನ ನಡೆಗೆ ಕೆರಳಿದ ಕಾಂಗ್ರೆಸ್ ಹೈಕಮಾಂಡ್. ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಎದುರಾದ್ರೂ ಹೈಕಮಾಂಡ್ಗೆ ತಟ್ಟನೆ ನೆನಪಾಗುವುದು ಇದೇ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿದ ಸಮಯದಲ್ಲಿ ಪಕ್ಷದ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡು ಎದುರಾದ ಆಪತ್ತುಗಳನ್ನ ಹಿಮ್ಮೆಟ್ಟಿ ಪಕ್ಷ ಸಂಘಟನೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಡಿಕೆಶಿ ಪಾತ್ರ ಬಹಳ ದೊಡ್ಡದ್ದು. ಸದ್ಯ ಮೂಡಾ ಕೇಸ್ನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮಾರ್ಧನಿಸ್ತಾ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಪದೇ ಪದೇ ಸರ್ಕಾರದ ಪತನದ ಬಗ್ಗೆ ಮಾತನಾಡುತ್ತಿದ್ದಾರೆ. ಇನ್ನು ದಳಪತಿ ಕೂಡ ಈ ಹಿಂದೆ ಕರ್ನಾಟಕದಲ್ಲೂ ಮಹಾರಾಷ್ಟ್ರ ಮಾದರಿಯ ಶಿಂದೆ ಹೊಟ್ಕೊಳ್ಬಹುದು ಎಂದಿದ್ರು. ಇದೀಗ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿರುವುದು ನಾನಾ ಅರ್ಥಗಳಿಗೆ ದಾರಿ ಮಾಡಿಕೊಟ್ಟಿದೆ. ಜುಲೈ 30ರಂದು ದೆಹಲಿ ಭೇಟಿ ಸಂದರ್ಭದಲ್ಲಿ ಮೋದಿ ಅವರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ. ಆದ್ರೂ ಇಷ್ಟು ದಿನ ಅಧಿಕೃತ ಮಾಹಿತಿ ನೀಡದೆ ಸುಮ್ಮನಿದ್ದಿದ್ದು ನಾನಾ ಅರ್ಥಗಳಿಗೆ ದಾರಿ ಮಾಡಿಕೊಟ್ಟಿದೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ಗೂ ಕೋಪ ತರಿಸಿದೆ. ಡಿಕೆಶಿ ಮೋದಿ ಮಾತುಕತೆಯ ಫೋಟೋ ನೋಡಿ ಹೈಕಮಾಂಡ್ ನಾಯಕರಾದ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅಸಮಾಧಾನ ಹೊರಹಾಕಿದ್ದಾರೆ. ಮೋದಿ ನಮ್ಮ ರಾಜಕೀಯ ಎದುರಾಳಿ, ಈಗವರ ಭೇಟಿ ಅವಶ್ಯಕತೆ ಏನಿತ್ತು ಅಂತ ಹೈಕಮಾಂಡ್ ಪ್ರಶ್ನೆ ಮಾಡಿದೆ. ಇದಕ್ಕೆ ಡಿಸಿಎಂ ಡಿಕೆಶಿ, ನಾನು ನನ್ನ ಇಲಾಖೆ ಕೆಲಸದ ವಿಚಾರವಾಗಿ ಭೇಟಿಯಾಗಿದ್ದೆ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ಇಲಾಖೆ ವಿಚಾರವಾಗಿ ಭೇಟಿಯಾಗಿದ್ರೆ ಈ ವಿಷಯವನ್ನ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ಬೇಕೆ ಅನ್ನೋದು ಸದ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇರುವ ಪ್ರಶ್ನೆ. ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದ ಆರ್ ಅಶೋಕ್. ಡಿಕೆಶಿ ಮತ್ತು ಪ್ರಧಾನಿ ಮೋದಿ ಭೇಟಿಯಿಂದ ಕೈಪಡಿಯಲ್ಲಿ ಮೊದಲೇ ಬೆಂಕಿ ಹೊತ್ಕೊಂಡಿದೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ಸಿಎಂ ರೇಸ್ ನಲ್ಲಿ ಇರೋರು ಒಬ್ಬೊಬ್ರು ಒಂದೊಂದು ಮಾರ್ಗ ಅನುಸರಿಸುತ್ತಿದ್ದಾರೆ. ಅದೇ ರೀತಿ ಡಿಕೆಶಿ ಕೂಡ ಮುಂದೆ ಯಾವುದೇ ಸಮಸ್ಯೆಗಳು ಬಾರದ ರೀತಿಯಲ್ಲಿ ದಾರಿ ಮಾಡಿಕೊಳ್ತಿದ್ದಾರೆ ಎನ್ನುವ ಮೂಲಕ ಕಾಂಗ್ರೆಸ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣನವರ ಬೆನ್ನೆಲುಬಾಗಿ ನಿಂತಿದ್ದವರು ಬಂಡೇ ರೀತಿ ಅವರು ಇಡ್ಕೊಟ್ರು. ಅದನ್ನು ಉದಾಹರಣೆ ಕೊಟ್ಟು ನನಗೂ ಇದೇ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದಾಗ ಇದಕ್ಕೂ ಅದಕ್ಕೂ ಫಸ್ಟ್ ಕ್ಲಾಸ್ ಟ್ಯಾಲಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಹೋಗಿ ಯಾರೂ ಭೇಟಿ ಮಾಡೋಕ್ಕೆ ಕಷ್ಟ ಆಗ್ತೈತೆ. ಮುಖ್ಯಮಂತ್ರಿಗಳ ಅಪಾಯಿಂಟ್ಮೆಂಟು ಸಿಗಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಏಕಾಏಕಿ ಹೋಗಿ ಭೇಟಿ ಮಾಡಿ ಸುದೀರ್ಘವಾದಂಥ ಮಾತುಕತೆ ನಗ್ನಗ್ನತಾ ಮಾತುಕತೆ ಆಡಿ ಬಂದಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಆ ಸಂಗೊಳ್ಳಿ ರಾಯಣ್ಣ ಆ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳು ಅದೇ ದಾಟಿಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರಿಗೆ ಮುಳ್ಳಾಗಿರುವಂಥದ್ದು ಕಾಂಗ್ರೆಸ್ ಅವರೇ ಇವತ್ತು ಮುಳ್ಳು. ಒಟ್ಟಾರೆ ರಾಜಕೀಯದಲ್ಲಿ ಯಾರೂ ಸ್ನೇಹಿತರಲ್ಲ, ಶತ್ರುಗಳೂ ಅಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ಪ್ರಧಾನಿ ಮೋದಿ ಭೇಟಿಯ ಅದೊಂದು ಫೋಟೋ ರಾಜಕೀಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.